ಶೃಂಗಸಭೆಯಲ್ಲಿ ಮೋದಿಯೇ ಕೇಂದ್ರ ಬಿಂದು. G7 ಭಾಗವಲ್ಲದಿದ್ದರೂ ಹೈಲೈಟ್ ಆಗಿದ್ದು ಪ್ರಧಾನಿ ಮೋದಿ. ಜಾಗತಿಕ ಒಳತಿಗಾಗಿ ಒಟ್ಟಾಗಿ ಕೆಲಸ ಮಾಡಲಿರುವ US ಮತ್ತು ಭಾರತ. ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ತಮ್ಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಪ್ರವಾಸ, ಅಂದರೆ ಮೊದಲ ವಿದೇಶಿ ಪ್ರವಾಸವನ್ನು ಇಟಲಿಗೆ ಕೈಗೊಂಡಿದ್ದಾರೆ. ಇಲ್ಲಿ ನಡೀತಾ ಇರುವಂತಹ G7 ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ G7 ಶೃಂಗಸಭೆಯ ಭಾಗ ಆಗದೇ ಇದ್ದರೂ ಕೂಡ ಅವರು ಅಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ, ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್, ಅಥವಾ ಅಲ್ಲೆಲ್ಲರ ಗಮನವನ್ನ ಅವರು ಸೆಳೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಅವರು ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರಾಗಿರುವ ಜೋ ಬೈಡನ್ ರವರ ಜೊತೆಗೂ ಸಹ ಮಾತುಕತೆಯನ್ನು ನಡೆಸಿದ್ದಾರೆ. ಜಾಗತಿಕವಾಗಿ ಒಳತಿಗಾಗಿ, ಅಂದರೆ ಈ ಮುಂಬರುವಂತಹ ಪೀಳಿಗೆಯ ಒಳತಿಗಾಗಿ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ತೀವಿ ಅನ್ನುವಂತಹ ಒಪ್ಪಂದವನ್ನು ಅಥವಾ ಮಾತನ್ನು ಅವರು ಒಬ್ಬರಿಗೊಬ್ಬರು ಕೊಟ್ಟಿದ್ದಾರೆ. ಇಟಲಿಯಲ್ಲಿ ನಡೆದಂತಹ G7 ಶೃಂಗಸಭೆಯಲ್ಲಿ ಭಾಗವಹಿಸಿದ ಬಳಿಕ ಸ್ವದೇಶಕ್ಕೆ ಮರಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3ನೇ ಅಧಿಕಾರಾವಧಿಯಲ್ಲಿ ಶುಕ್ರವಾರ ತಮ್ಮ ಮೊದಲ ವಿದೇಶಿ ಪ್ರವಾಸವನ್ನು ಮುಗಿಸಿದ್ದಾರೆ. ಭಾರತ G7 ದೇಶಗಳಲ್ಲಿ ಇಲ್ಲದಿದ್ದರೂ ಕೂಡ ಈ ಬಾರಿಯ ಶೃಂಗಸಭೆಯ ವೇದಿಕೆಯಲ್ಲಿ ಭಾರತ ಪ್ರಧಾನಿಗೆ ಕೇಂದ್ರ ಸ್ಥಾನ ದೊರಕಿದೆ. ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಒಂದು ವಾರದೊಳಗೆ ಪ್ರಧಾನಿ ಮೋದಿ ಅವರು ಇಟಲಿಯಲ್ಲಿ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತು ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಿದಂತಹ ಅವರು ಅಪೋಲಿಯಾದಲ್ಲಿ ನಡೆದಂತಹ G7 ಶೃಂಗಸಭೆಯಲ್ಲಿ ವಿಶ್ವ ನಾಯಕರೊಂದಿಗೆ ಸಂವಹನವನ್ನು ನಡೆಸಿದ್ದಾರೆ ಮತ್ತು ವಿವಿಧ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡಿದ್ದಾಗಿ ಒಟ್ಟಾಗಿ ಜಾಗತಿಕ ಸಮುದಾಯಕ್ಕೆ ಪ್ರಯೋಜನಕಾರಿ ಮತ್ತು ಭವಿಷ್ಯದ ಪೀಳಿಗೆಗೆ ಉತ್ತಮ ಜಗತ್ತನ್ನು ಸೃಷ್ಟಿಸುವ ಪರಿಣಾಮಕಾರಿ ಪರಿಹಾರಗಳನ್ನು ರಚಿಸುವ ಕುರಿತಾಗಿ, ಜೊತೆಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸುವ ವಿಧಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡಿರೋದಾಗಿ, ಆ ಒಂದು ಗುರಿಯನ್ನು ಹೊಂದಿರೋದಾಗಿ ಅವರು ತಿಳಿಸಿದ್ದಾರೆ. ಇನ್ನು ಆತ್ಮೀಯ ಆತಿಥ್ಯಕ್ಕಾಗಿ ನಾನು ಇಟಲಿಯ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ ಅವರು ತಿಳಿಸಿದ್ದಾರೆ.